ಆನಂದ್ ಒಂದು ಸ್ಪೋರ್ಟ್ಸ್ ಅಕಾಡೆಮಿನಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದ. ಯಾಕ್ರಿ ನೀವೇನು ಮಾಡಂಗಿಲ್ಲ, ಮಯಾಂಕ್ಗು ನಿಮ್ಮ ಸ್ಪೋರ್ಟ್ಸ್ ಅಕಾಡೆಮಿಲಿ ಅಡ್ಮಿಷನ್ ಮಾಡಿಸಿ. ನಿಮಗ್ ಗೊತ್ತಲ್ಲೇನ್ರಿ ನಮ್ಮ ಮಯಾಂಕ್ಗೆ ಆಟ ಅಂದ್ರೆ ಎಷ್ಟು ಖುಷಿ ಅಂತ. ಏನಾರ ಮಾಡ್ರಿ. ನನಗೂ ಮಾಡ್ಬೇಕು ಅನಿಸ್ತಿದೆ, ನನಗೂ ಆಸೆ ಇದೆ ಮಯಾಂಕ್ ಗೋಲ್ಡ್ ಮೆಡಲ್ ಗೆಲ್ಬೇಕು ಅಂತ. ಆದ್ರೆ ಇದೆಲ್ಲ ನಮ್ಮಿಂದ ಆಗೋದಿಲ್ಲ. ಈ ಸ್ಪೋರ್ಟ್ಸ್ ಅಕಾಡೆಮಿ ಟ್ರೈನಿಂಗ್ಗೆ ತುಂಬಾನೇ ದುಡ್ಡು ಖರ್ಚಾಗುತ್ತೆ. ಮತ್ತೆ ನಿನಗೆ ಗೊತ್ತಿದೆ, ನಾನು ದುಡಿಯೋ ಹಣದಲ್ಲಿ ಮನೆ ನಡೆಸೋದಕ್ಕೆ ಕಷ್ಟ ಆಗುತ್ತೆ. ಈ ಮಾತನ್ನ ಹೊರಗಡೆ ಮಯಾಂಕ್ ನಿಂತ್ಕೊಂಡು ಕೇಳಿಸ್ಕೊತಿದ್ದ. ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಎಷ್ಟು ಯೋಚನೆ ಮಾಡ್ತಾರೆ, ನಾನು ಪ್ರಯತ್ನ ಮಾಡಬೇಕು. ಆಮೇಲೆ ಮಯಾಂಕ್ ತುಂಬಾ ಕಷ್ಟಪಡಕ್ ಶುರು ಮಾಡ್ದ. ಬೆಳಿಗ್ಗೆ ಬೇಗ ಎದ್ದು ಜಾಗಿಂಗ್ ಮಾಡ್ತಿದ್ದ. ಪುಟ್ಟ ಬೆಳಿಗ್ಗೆ ಬೆಳಿಗ್ಗೆ ಓಡಕ್ ಹೋಗಿದ್ದ? ಹಾಮ್ಮ, ನಾನು ಇವತ್ತಿಂದ ದಿನ ಓಡೋದಕ್ಕೆ ಹೋಗ್ತೀನಿ, ಮತ್ತೆ ಸಂಜೆ ಸೈಕ್ಲಿಂಗ್ ಮಾಡ್ತೀನಿ. ಒಳ್ಳೆ ವಿಷಯನಪ್ಪ. ನಿನಗೆ ಯಾವ್ದಾದ್ರೂ ಆಟ ಆಡಕ್ ಇಷ್ಟನಾ? ನನಗಂತೂ ಸಾಕಷ್ಟು ಆಟಗಳು ಇಷ್ಟ, ಆದ್ರೆ ಎಲ್ಲದಕ್ಕಿಂತ ಮೊದ್ಲು ನನಗೆ ಓಡೋದಿಷ್ಟ. ಒಳ್ಳೇದು ಬಿಡ್ಲ, ಇದೇ ತರ ಓಡ್ತಾ ಇರು. ನಮ್ಮ ಹೆಸರನ್ನ ಬೆಳಕಕ್ಕೆ ತಾಂಬಾ. ಒಂದು ದಿನ ಮಯಾಂಕ್ ತನ್ನ ಅಪ್ಪನ್ಗೆ ಟಿಫನ್ ಕೊಡೋದಿಕ್ಕೆ ಓಡ್ಕೊಂಡು ಹೋಗ್ತಾನೆ. ಅಪ್ಪ, ನೀವು ಟಿಫನ್ ಬಾಕ್ಸ್ ಮರ್ತಿದ್ರಿ, ತಗೊಳ್ಳಿ. ಆದ್ರೆ ನೀನು ಕಾಲೇಜ್ಗೆ ಹೋಗ್ಬೇಕಿತ್ತಲ್ಲ, ನೀನ್ ಹೋಗ್ಬೋದಿತ್ತು, ನಾನು ಹೊರಗಡೆ ತಿಂತಿದ್ದೆ ಇವತ್ತು. ಅಯ್ಯೋ ಅಪ್ಪ, ನಾನ್ ಕಾಲೇಜ್ಗೆ ಹೋಗ್ತೀನಿ ಬಿಡಿ. ಆದ್ರೆ ನಿನಗ್ ಲೇಟ್ ಆದ್ರೆ? ಇವತ್ವರೆಗೂ ನನ್ಗೆ ಯಾವತ್ತೂ ಲೇಟ್ ಆಗೇ ಇಲ್ಲ, ನಾನಂತೂ ಓಡ್ಕೊಂಡೇ ಕಾಲೇಜಿಗೆ ತಲುಪ್ಬಿಡ್ತೀನಿ. ಆಮೇಲೆ ಮಯಾಂಕ್ ಅಲ್ಲಿಂದ ಓಡೋಕ್ ಶುರು ಮಾಡ್ತಾನೆ. ಅವನು ಓಡೋದನ್ನ ಸ್ಪೋರ್ಟ್ಸ್ ಕೋಚ್ ನೋಡ್ತಾನೆ. ವಾ, ಎಂತ ಫಾರ್ಮ್, ಇವನು ಆನಂದ್ ಮಗ ತಾನೆ. ಸ್ಪೋರ್ಟ್ಸ್ ಕೋಚ್ ಆನಂದ್ ಹತ್ರ ಬರ್ತಾನೆ. ಅರೆ ಆನಂದ್, ಇವಾಗ ಓಡ್ತಾ ಹೋದ್ನಲ್ಲ, ಅವನು ನಿನ್ ಮಗ ತಾನೆ? ಹಾ ಸರ್, ಅವನು ಮಯಾಂಕ್ ಅಂತ. ಅವನ್ಗೆ ಒಳ್ಳೆ ಫಾರ್ಮ್ ಇದೆ, ನೀನು ಅವನಿಗೆ ಒಳ್ಳೆ ಟ್ರೈನಿಂಗ್ ಕೊಡಿಸ್ಲೇಬೇಕು. ಸರ್, ಟ್ರೈನಿಂಗ್ ಕೊಡಿಸ್ಬೇಕು ಅಂತ ಯೋಚನೆ ಮಾಡಿದೆ, ಆದ್ರೆ ದುಡ್ಡಿನ ಸಮಸ್ಯೆ ಅಲ್ವಾ. ನನ್ಗೇನು ದುಡಿಮೆ ಅಷ್ಟೊಂದಿಲ್ಲ, ನಾನು ಮನೆ ನಡೆಸೋದ್ ಜೊತೆಗೆ ಸ್ಪೋರ್ಟ್ಸ್ ಅಕಾಡೆಮಿ ಫೀಸ್ ಕಟ್ಟೋದಕ್ಕಾಗಲ್ಲ. ಓ, ಇದೇನಾ ಪ್ರಾಬ್ಲಮ್? ಆದ್ರೆ ನನಗ್ ನಂಬಿಕೆ ಇದೆ, ಒಂದ್ ವೇಳೆ ಆ ಹುಡುಗನ್ಗೆ ಪ್ರಾಪರ್ ಟ್ರೈನಿಂಗ್ ಸಿಕ್ಕಿದ್ರೆ ಅವನು ಒಂದಲ್ಲ ಒಂದಿನ ಖಂಡಿತ ನಿಮ್ ಹೆಸರನ್ನ ಉಳಿಸ್ತಾನೆ. ಸರಿ, ನೀನೊಂದ್ ಕೆಲಸ ಮಾಡು, ನಾಳೆಯಿಂದ ಬೆಳಗ್ಗೆ 6 ಗಂಟೆಗೆ ಅವನ್ನ ಇಲ್ಲಿ ಕಳ್ಸು, ನಾನ್ ಟ್ರೈನ್ ಮಾಡ್ತೀನಿ. ಮತ್ತೆ ನನ್ಗೆ ಯಾವುದೇ ಫೀಸ್ ಬೇಕಾಗಿಲ್ಲ. ಆದ್ರೆ ಸರ್, ಅಷ್ಟೊಂದು ಯೋಚನೆ ಮಾಡ್ಬೇಡ ಆನಂದ್, ಆ ಹುಡುಗನಲ್ಲಿ ಕ್ಯಾಲಿಬರ್ ಇದೆ, ನಾನ್ ಬರೀ ಅವನ್ಗೆ ಗೈಡ್ ಮಾಡ್ತೀನಷ್ಟೇ. ಕೋಚ್ ಹೇಳಿದ ಮಾತನ್ನ ಕೇಳಿ ಆನಂದ್ಗೆ ಖುಷಿ ಆಗತ್ತೆ. ಮನೆಗೆ ಹೋಗಿ ಆನಂದ್ ಈ ಖುಷಿ ಸುದ್ದಿನ ಕಾಂತಾ ಮತ್ತೆ ಮಯಾಂಕ್ಗೆ ಹೇಳ್ತಾನೆ. ಕೋಚ್ ಸರ್ ನಿನ್ಗೆ ಪರ್ಸನಲ್ ಆಗಿ ಟ್ರೈನ್ ಮಾಡ್ತಾರಂತೆ, ಇದಂತೂ ದೊಡ್ಡ ವಿಷಯ ಪುಟ್ಟ. ಆದ್ರೆ ಅವ್ರ ಫೀಸ್? ಅವರು ಹೇಳಿದರೆ ಅವ್ರಿಗೆ ಯಾವ್ದೇ ಫೀಸ್ ಬೇಕಿಲ್ವಂತೆ. ಅವ್ರಿಗೆ ಆನಂದ್ ಫಾರ್ಮ್ ತುಂಬಾ ಇಷ್ಟ ಆಗಿದೆ, ಮತ್ತೆ ಅವ್ರಿಗೆ ನಂಬಿಕೆ ಕೂಡ ಇದೆ, ಒಂದಲ್ಲ ಒಂದಿನ ಆನಂದ್ ನಮ್ಗೆ ಕೀರ್ತಿ ತರ್ತಾನೆ. ಮಾರನೇ ದಿನ ಬೆಳಿಗ್ಗೆ 6 ಗಂಟೆಗೆ ಮಯಾಂಕ್ ಗ್ರೌಂಡ್ಗೆ ಹೋಗ್ತಾನೆ. ಬಾ ಬಾ ಮಯಾಂಕ್. ಅದು ಸರ್, ನೀನ್ ಇಷ್ಟೊಂದು ನಾಚಿಕೆ ಎಲ್ಲ ಪಡಬಾರ್ದು, ನೀನು ನನ್ನ ಸ್ಟೂಡೆಂಟ್ ಅಷ್ಟೇ, ಮತ್ತೆ ನಾನು ನಿನ್ನ ಕೋಚ್, ನೀನ್ ಬರೀ ನನ್ನ ಮಾತನ್ನ ಫಾಲೋ ಮಾಡ್ಬೇಕಷ್ಟೇ. ನಾನ್ ನಿಮ್ಮೆಲ್ಲ ಮಾತುಗಳನ್ನ ಫಾಲೋ ಮಾಡ್ತೀನಿ ಸರ್. ಮಯಾಂಕ್ ನ ಕೋಚಿಂಗ್ ಶುರುವಾಗತ್ತೆ. ಕೋಚ್ ಅವನ್ ಫಾರ್ಮಿಂಗ್ ನ ಸರಿ ಮಾಡ್ತಾ ಇರ್ತಾನೆ. 2 ಗಂಟೆವರೆಗೂ ಮಯಾಂಕ್ ಗ್ರೌಂಡ್ ಅಲ್ಲಿ ಓಡ್ತಾನೆ ಇದ್ದ. ನೀನು ನಿನ್ನ ಡಯಟ್ ಬಗ್ಗೆನೂ ಗಮನ ಕೊಡ್ಬೇಕಾಗುತ್ತೆ, ಪ್ರೋಟೀನ್ಸ್ ನ ತಗೋಬೇಕು. ಮಯಾಂಕ್ ನ ಅಪ್ಪ ಅಮ್ಮ ಅವನ್ ಡಯಟಿಂಗ್ ಬಗ್ಗೆ ಸ್ವಲ್ಪ ಗಮನ ಕೊಡಕ್ ಶುರುವಾದ್ರು. ಅವನಿಗೋಸ್ಕರ ಯಾವ್ದು ಮುಖ್ಯನೋ ಅದೇ ಅಡ್ಗೆನ ಮನೇಲಿ ಮಾಡೋದಕ್ ಶುರು ಮಾಡಿದ್ರು. ಅಮ್ಮ, ಇವತ್ತು ಊಟದಲ್ಲಿ ಎಣ್ಣೆನೆ ಕಾಣಿಸ್ತಿಲ್ಲ. ಇನ್ಮೇಲೆ ಪಲ್ಯ ಹಿಂಗೆ ಮಾಡೋದು, ಎಣ್ಣೆ ಹಾಕಂಗಿಲ್ಲ. ನಿಮ್ ಕೋಚರು ಡಯಟ್ ಮಾಡಕ್ ಹೇಳೋರಲ್ವಾ? ಆದ್ರೆ ಈ ತರ ಊಟ ನಿಮ್ಗೆ ಇಷ್ಟ ಇಲ್ಲ ತಾನೆ? ಅದೇನಾದ್ರೂ ಆಗಿರ್ಲಿ, ಇನ್ಮೇಲೆ ಹಿಂಗೆ ಮಾಡೋದು. ಮುಂದಿನ 6 ತಿಂಗಳವರೆಗೂ ಮಯಾಂಕ್ ನ ಟ್ರೈನಿಂಗ್ ಮತ್ತೆ ಡಯಟಿಂಗ್ ನಡೀತಾನೆ ಇತ್ತು. ಆಮೇಲೆ ಒಂದ್ ದಿನ, ಈಗ ನೀನ್ ರೆಡಿ ಆಗಿದ್ಯಾ? ಮತ್ತೆ ಮುಂದಿನ ತಿಂಗಳು ಸ್ಟೇಟ್ ಲೆವೆಲ್ ರನ್ನಿಂಗ್ ಕಾಂಪಿಟೇಷನ್ ಕೂಡ ಇದೆ. ಸರ್, ನಾನು ನಿಜವಾಗ್ಲೂ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬಹುದಾ? ನಿನ್ನ ನರ್ವಸ್ನೆಸ್ ನನ್ಗೆ ಅರ್ಥ ಆಗುತ್ತೆ, ಆದ್ರೆ ಪುಟ್ಟ ಒಂದ್ ಮಾತ್ ನೆನ್ಪಿಟ್ಕೊ, ಗೆಲ್ತಿಯಾ ಅಥವಾ ಸೋಲ್ತಿಯಾ ಇದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ, ನೀನ್ ಬರೀ ಓಡೋದ್ರ ಮೇಲೆ ಗಮನ ಇಡ್ಬೇಕಷ್ಟೇ. ಸರಿ ಸರ್, ನನ್ಗೆ ಅರ್ಥ ಆಯ್ತು. ಮುಂದಿನ 1 ತಿಂಗಳವರೆಗೂ ಮಯಾಂಕ್ ನ ಟ್ರೈನಿಂಗ್ ಇನ್ನೂ ಜಾಸ್ತಿ ಆಗತ್ತೆ. ಅವನು ದಿನದಲ್ಲಿ 4 ಗಂಟೆಗಳ ಕಾಲ ಓಡ್ತಾ ಇದ್ದ. ಕಾಂಪಿಟೇಷನ್ ದಿನ ಬಂದೇ ಬಿಡ್ತು. ಮಯಾಂಕ್, ಕಾಂತಾ, ಆನಂದ್ ಮತ್ತೆ ಕೋಚ್ 4 ಜನ ಗ್ರೌಂಡ್ ಅಲ್ಲಿದ್ರು. ಆಲ್ ದ ಬೆಸ್ಟ್ ಮಯಾಂಕ್. ಥ್ಯಾಂಕ್ ಯು ಮಾ.
ಇವತ್ತು ನರ್ವಸಾ ಮಯಂಗ್? ನೀನು ಏನು ಯೋಚನೆ ಮಾಡೋ ಅಗತ್ಯ ಇಲ್ಲ. ಸಿಟಿ ಹೊಡೆದಿದ ತಕ್ಷಣ ನೀನು ಬರೀ ಎಂಡ್ ಪಾಯಿಂಟ್ ಹತ್ರ ಓಡಬೇಕು ಅಷ್ಟೇ. ಪಕ್ಕದಲ್ಲಿ ಯಾರು ಓಡ್ತಿದ್ದಾರೆ, ಯಾರು ನಿನ್ನ ನೋಡ್ತಿದ್ದಾರೆ, ಇದನ್ನೆಲ್ಲ ನೀನ್ ನೋಡೋದಕ್ಕೆ ಅಗತ್ಯನೇ ಇಲ್ಲ. ಸರಿ ಸರ್. ಮಯಾಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನಿಂತಿದ್ದ. ಮಯಾಂಕ್ಗಿಂತ ಜಾಸ್ತಿ ಅವ್ರ ಅಪ್ಪ ಅಮ್ಮ ನರ್ವಸ್ ಆಗಿದ್ರು. ಆದ್ರೆ ಕೋಚ್ಗೆ ಮಯಾಂಕ್ ಮೇಲೆ ತುಂಬಾ ನಂಬಿಕೆ ಇತ್ತು. ರಿಲ್ಯಾಕ್ಸ್, ಮಯಾಂಕ್ ಖಂಡಿತ ಗೆಲ್ತಾನೆ. ಎಲ್ಲ ಕಂಟೆಸ್ಟೆಂಟು ತಮ್ ತಮ್ಮ ಜಾಗದಲ್ಲಿ ನಿಂತಿದ್ರು. ಆನ್ ಯುವರ್ ಮಾರ್ಕ್ ಗೆಟ್ ಸೆಟ್ ಗೋ. ಗೋ ಅಂತ ಕೇಳ್ತಿದ್ ಹಾಗೆ ಮಯಾಂಕ್ ಚಿರ್ತೆ ತರ ಓಡೋದಕ್ ಶುರು ಮಾಡ್ದ. ಕೋಚ್ ಅವನಿಗೆ ಏನ್ ಹೇಳ್ಕೊಟ್ಟಿದ್ರು ಹಾಗೆ ಅವನ ಆಲೋಚನೆ ಎಂಡ್ ಪಾಯಿಂಟ್ ಅಲ್ಲಿತ್ತು. ಇಡೀ ಜನ ಮಯಾಂಕ್ ಅನ್ನ ನೋಡಿ ಆಶ್ಚರ್ಯ ಪಡ್ತಿದ್ರು. ಯಾವ ಕಂಟೆಸ್ಟೆಂಟ್ ಕೂಡ ಮಯಾಂಕ್ ನ ಹಿಂದೆ ಮುಂದೆ ಕೂಡ ಇರ್ಲಿಲ್ಲ. ಮಯಾಂಕ್ ಎಂಡ್ ಪಾಯಿಂಟ್ ಅನ್ನ ಕ್ರಾಸ್ ಮಾಡಿದಾಗ ಅವನಿಗೂ ಕೂಡ ಆಶ್ಚರ್ಯ ಆಯ್ತು. ಎಲ್ಲ ಜನಗಳು ಮಯಾಂಕ್ ಹೆಸರು ಹೇಳ್ತಾ ಇದ್ರು. ಮಯಾಂಕ್ ನ ಅಪ್ಪ ಅಮ್ಮನ ಕಣ್ಣಲ್ಲಿ ಸಂತೋಷದ ಕಣ್ಣೀರಿತ್ತು. ಚೀಫ್ ಗೆಸ್ಟ್ ಮಯಾಂಕ್ ಗೆ ಗೋಲ್ಡ್ ಮೆಡಲ್ ಹಾಕ್ತಾರೆ. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೇನು, ಎಲ್ಲಾ ಮೀಡಿಯಾದವರು ಮಯಾಂಕ್ ಹತ್ರ ಬರ್ತಾರೆ. ಕಂಗ್ರಾಚುಲೇಷನ್ ಸರ್, ನಿಮ್ಮ ಈ ಗೆಲುವಿಗೆ ಏನ್ ಕಾರಣ? ನೀವು ಸ್ಪೋರ್ಟ್ಸ್ ಅಕಾಡೆಮಿ ಟ್ರೈನಿಂಗ್ ಇಲ್ದೇನೆ ಈ ಕಾಂಪಿಟೇಷನ್ ನ ಹೇಗೆದ್ರಿ ಸರ್? ನನಗೆ ಟ್ರೈನಿಂಗ್ ಅನ್ನ ನಮ್ಮ ಕೋಚ್ ಸರ್ ಕೊಟ್ಟಿದ್ದು. ಇವತ್ತು ಕೋಚ್ ಸರ್ ಮತ್ತೆ ನಮ್ಮಪ್ಪ ಅಮ್ಮನ ಶ್ರಮದಿಂದ ನಾನು ಇವತ್ತು ಮೆಡಲ್ ನ ಗೆದ್ದಿದ್ದೀನಿ. ಇಲ್ಲಾಂದ್ರೆ ನನ್ನಂತ ಬಡ ತಂದೆ ತಾಯಿ ಮಕ್ಕಳು ಎಲ್ಲಿ ಸ್ಪೋರ್ಟ್ಸ್ ಅಕಾಡೆಮಿಗೆ ಜಾಯಿನ್ ಆಗಕ್ಕಾಗುತ್ತೆ ಹೇಳಿ. ಮಯಾಂಕ್ ತನ್ನ ಕೋಚ್ ಕಾಲಿಗೆ ಬೀಳ್ತಾನೆ. ಥ್ಯಾಂಕ್ ಯು ಸರ್. ಕೋಚ್ ಮಯಾಂಕ್ ಅನ್ನ ಏಳ್ಸಿ ಗಟ್ಟಿಯಾಗಿ ಒಪ್ಕೋತಾನೆ. ಇದೆಲ್ಲ ಬರೀ ನನ್ನ ಟ್ರೈನಿಂಗ್ ಮಾತ್ರ ಅಲ್ಲ, ನಿನ್ನ ಶ್ರಮ ಕೂಡ. ಐ ಆಮ್ ಪ್ರೌಡ್ ಆಫ್ ಯು. ಇವತ್ತು ಈ ಬಡ ಹುಡುಗ ಗೋಲ್ಡ್ ಮೆಡಲ್ ಅನ್ನು ಗೆದ್ದಿ ಸಾಬೀತು ಮಾಡಿದಾನೆ. ಅದೇನಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸ್ಪೋರ್ಟ್ಸ್ ಅಕಾಡೆಮಿಗೆ ಜಾಯಿನ್ ಮಾಡ್ಬೇಕು ಅಂತ ಏನಿಲ್ಲ, ಅವಶ್ಯಕತೆ ಇರೋದು ಸರಿಯಾದ ಪ್ರಯತ್ನ ಮತ್ತು ಶ್ರಮ ಅಷ್ಟೇ. ಗುಂಜನ್ಪುರ್ ಅನ್ನೋ ಹಳ್ಳಿನಲ್ಲಿ ರವಿ ಅನ್ನೋನೊಬ್ಬ ಇದ್ದ. ಅವನ್ ತುಂಬಾ ಬುದ್ಧಿವಂತ ಆಗಿದ್ದ. ಅವನು ಜನಗಳನ್ನ ತನ್ನ ಮಾತಲ್ಲೇ ಮರಳು ಮಾಡಿ ಅವರ ಕಟಿಂಗ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಇಸ್ಕೋತಾ ಇದ್ದ. ಜನಗಳು ಕೂಡ ಅವನ ಸಿಹಿಯಾದ ಮಾತಿಗೆ ಕರ್ಗ ಹೋಗ್ತಾ ಇದ್ರು. ಒಂದು ದಿನ ರವಿ ಒಬ್ಬ ಕಸ್ಟಮರ್ಗೆ ಕಟಿಂಗ್ ಮಾಡ್ತಾ ಇದ್ದ. ಆಗ ಆ ಹಳ್ಳಿಯ ನಿಶಾ ಅನ್ನೋಳು ಅಲ್ಲಿಂದ ಹೋಗ್ತಾ ಇದ್ಲು. ಅವಳು ಆ ರವಿ ಜನಗಳನ್ನ ಮುಟ್ಟಾಳರನ್ನಾಗಿ ಮಾಡೋದನ್ನ ನೋಡಿ ಅವಳು ಮನ್ಸಲ್ಲಿ ಯೋಚನೆ ಮಾಡ್ತಾಳೆ, ಈ ರವಿ ಎಷ್ಟು ಚಾಲಾಕಿ ಇದ್ದಾನೆ, ಮಾತಲೇ ಜನಗಳನ್ನ ಮರಳು ಮಾಡ್ತಾ ಇದ್ದಾನೆ. ಏನಾದ್ರೂ ಮಾಡ್ಲೇಬೇಕು ಇವನಿಗೆ, ಇಲ್ಲಾಂದ್ರೆ ಜನಗಳನ್ನ ಲೂಟಿ ಮಾಡ್ತಾ ಇರ್ತಾನೆ. ನಿಶಾ ರವಿ ಬಗ್ಗೆನೆ ಯೋಚನೆ ಮಾಡ್ತಾ ಮಾಡ್ತಾ ವಾಪಸ್ ಮನೆಗ್ ಬರ್ತಾಳೆ. ನಿಶಾ ಕುಟುಂಬದಲ್ಲಿ ಅವಳು ಮತ್ತೆ ಅವಳ ತಂದೆ ಮಾತ್ರ ಇದ್ದಿದ್ದು. ನಿಶಾ ಯಾವಾಗ ಮನೆ ಒಳಗಡೆ ಬರ್ತಾ ಇರ್ತಾಳೋ, ನಿಶಾ ತಂದೆಯ ಸುದೇಶ್ ನಿಶಾನ ನೋಡಿ ಕೇಳ್ತಾರೆ, ಏನಾಯ್ತು ಪುಟ್ಟ, ನೀನ್ ಯಾಕೆ ಇಷ್ಟೊಂದ್ ಗಾಬರಿ ಆಗಿದ್ಯಾ, ಎಲ್ಲ ಸರಿ ಇದೆಯಾ? ಏನೂ ಇಲ್ಲ ಅಪ್ಪ, ಎಲ್ಲ ಚೆನ್ನಾಗಿದೆ, ನಾನ್ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಯಾಕ್ ನಾನು ನಮ್ ಹಳ್ಳಿನಲ್ಲಿ ಒಂದು ಸಲೂನ್ ಓಪನ್ ಮಾಡಬಾರ್ದು? ಆದ್ರೆ ಪುಟ್ಟ, ಊರಲ್ಲಿ ರವಿ ಸಲೂನ್ ಇದೆ, ಮತ್ತೆ ಅದು ತುಂಬಾ ಹಳೇದ್ ಕೂಡ, ಮತ್ತೆ ಎಲ್ಲ ಊರವರು ಅವನ ಹತ್ರನೇ ಬರ್ತಾರೆ. ಹೌದಪ್ಪ, ಅದು ನನಗ್ ಗೊತ್ತಿದೆ. ಅವನು ತುಂಬಾ ದೊಡ್ಡ ಮೋಸಗಾರ, ಜನಗಳಿಂದ ದುಡ್ಡನ್ನ ಕಿತ್ಕೋತಾ ಇದ್ದಾನೆ ಅವನು. ನಾನು ಅವನಿಗೆ ಪಾಠ ಕಲಿಸ್ಲೇಬೇಕು. ಆದ್ರೆ ಪುಟ್ಟ, ಅದಂತೂ ತುಂಬಾ ಹಳೇದು, ಮತ್ತೆ ಊರವರು ಅವನನ್ನ ನಂಬ್ತಾರೆ. ಹಳೇದೇ ಅಪ್ಪ, ಆದ್ರೆ ನನ್ ತರ ಟ್ಯಾಲೆಂಟೆಡ್ ಅಲ್ಲ ಅವನು. ಅವನ್ ಕಟಿಂಗ್ ಅಲ್ಲಿ ಯಾವ್ದೇ ರೀತಿ ವಿಶೇಷತೆ ಇಲ್ಲ. ನೀನಂತೂ ಸರಿಯಾಗಿ ಹೇಳ್ತಿದ್ಯ, ಆದ್ರೆ ಈಗ ಏನ್ ಮಾಡೋದು? ಈಗ ನಾನು ನನ್ನ ಸ್ವಂತ ಸಲೂನ್ ಓಪನ್ ಮಾಡ್ತೀನಿ, ಯೂನಿಕ್ ಕ್ಲಾಸಿಕ್ ಹೇರ್ ಸಲೂನ್. ಮತ್ತೆ ಆ ಸಲೂನ್ಗೆ ಜಾಗ? ಅದ್ರ ವ್ಯವಸ್ಥೆ ನಾನ್ ಮಾಡ್ಕೋತೀನಿ ಅಪ್ಪ, ನೀವ್ ಚಿಂತೆ ಮಾಡ್ಬೇಡಿ. ನೀವ್ ಸಲೂನ್ ಓಪನ್ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ಳಿ. ಸರಿ ಆಯ್ತು ಪುಟ್ಟ. ಮಾರನೇ ದಿನ ನಿಶಾ ರೆಡಿ ಆಗಿ ಬೆಳಿಗ್ಗೆ ಬೆಳಿಗ್ಗೆನೆ ಮನೆಯಿಂದ ಹೊರಟು ಗಜ್ಜು ಅವ್ರ ಮನೆಗ್ ಹೋಗ್ತಾಳೆ. ಗಜ್ಜು ಕಾಕ ಆರಾಮ ಕುತ್ಕೊಂಡು ಪೇಪರ್ ಓದ್ತಾ ಇರ್ತಾರೆ. ನಿಶಾ ಒಳಗಡೆ ಬರ್ತಾಳೆ. ಗಜ್ಜು ಕಾಕ ನಿಶಾನ ನೋಡಿ ಹೇಳ್ತಾರೆ, ಅಯ್ಯೋ ನಿಶಾ ಪುಟ್ಟ, ಬಾ ಬಾ ಕೂತ್ಕೊಳ್ಳಮ್ಮ. ನಿಶಾ ಗಜ್ಜು ಕಾಕ ಪಕ್ಕದಲ್ಲಿ ಹೋಗಿ ಕೂತ್ಕೋತಾಳೆ. ಗಜ್ಜು ಕಾಕ ನಿಶಾನ ನೋಡಿ ಹೇಳ್ತಾರೆ, ಪುಟ್ಟ ಇವತ್ತು ಮನೆಗ್ ಬಂದ ವಿಷಯ ಏನು, ಏನಾದ್ರೂ ಸಮಸ್ಯೆನಾ? ಇಲ್ಲ ಇಲ್ಲ ಕಾಕ, ಅಂಥದ್ದೆಲ್ಲ ಏನೂ ಇಲ್ಲ, ಅದು ಸ್ವಲ್ಪ ಕೆಲ್ಸ ಇತ್ತು ನಿಮ್ ಹತ್ರ. ಹೇಳು ಪುಟ್ಟ. ಕಾಕ, ನನಗೆ ಮಾರ್ಕೆಟ್ ಅಲ್ಲಿರೋ ನಿಮ್ಮ ಆ ಅಂಗಡಿ ಬಾಡಿಗೆ ಬೇಕಾಗಿತ್ತು. ಅಯ್ಯೋ ಪುಟ್ಟ, ಬಾಡಿಗೆ ಎಲ್ಲ ಯಾಕೆ, ಆ ಅಂಗಡಿನೇ ನಿಂದನ್ಕೋ. ಆದ್ರೆ ಏನ್ ಇದ್ದಕ್ಕಿದ್ದಂಗೆ ಏನ್ ಶುರು ಮಾಡ್ತಿದ್ಯಾ? ಹೌದು ಕಾಕ, ನಾನು ಈ ಹಳ್ಳಿನಲ್ಲಿ ಹೊಸ ಹೇರ್ ಸಲೂನ್ ನ ಓಪನ್ ಮಾಡ್ಬೇಕು ಅಂತಿದ್ದೀನಿ. ಆದ್ರೆ ಪುಟ್ಟ, ಊರಲ್ಲಿ ಮೊದ್ಲೇ ಒಂದು ಹೇರ್ ಸಲೂನ್ ಇದೆ, ಅದು ರವಿದು. ಮತ್ತೆ ಊರಲ್ಲಿರೋ ಎಲ್ಲಾ ವಯಸ್ಸಾದವರು, ಯುವಕರು, ಮಕ್ಕಳು ಎಲ್ಲರೂ ಅವನತ್ರನೇ ಹೋಗ್ತಾರೆ.
ಹಾ ಕಾಕಾ, ಅದು ನನಗೆ ಗೊತ್ತಿದೆ. ಆದ್ರೆ ಅವನು ನಂಬರ್ ಒನ್ ಮೋಸಗಾರ. ಅದರಲ್ಲೂ ಅಪ್ಪನ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ನಾನು ಇಲ್ಲೇ ಇರ್ಬೇಕಾಗತ್ತೆ. ಮತ್ತೆ ನಾನು ಹೇರ್ ಕಟಿಂಗ್ ಅಲ್ಲಿ ಸ್ಪೆಷಲಿಸ್ಟ್, ಅದಕ್ಕೆ ಈ ಕೆಲಸನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತಿದ್ದೀನಿ. ಪ್ಲೀಸ್ ಕಾಕಾ. ಸರಿ ಪುಟ್ಟ, ನಿನ್ನ ಇಷ್ಟ. ಕಾಕಾ ಅಲ್ಲಿಂದ ಎದ್ದು ಮನೆ ಒಳಗಡೆ ಹೋಗಿ ಆ ಅಂಗಡಿ ಕೀ ತಗೊಂಡ್ ಬಂದು ನಿಶಾ ಕೈಯಲ್ಲಿ ಕೊಡ್ತಾ ಹೇಳ್ತಾರೆ, ತಗೋ ಇಡಿ ಪುಟ್ಟ, ಈ ಅಂಗಡಿ ಇನ್ ಮುಂದೆ ನಿಂದು. ಸ್ವಲ್ಪ ದಿನದಲ್ಲೇ ನಿಶಾ ಸಲೂನ್ ನ ಓಪನ್ ಮಾಡ್ತಾಳೆ. ಆದ್ರೆ ಯಾರು ಕೂಡ ಆ ಸಲೂನ್ ಗೆ ಬರೋದಿಲ್ಲ. ನಿಶಾ ಬೇಜಾರ್ ಮಾಡ್ಕೊಂಡು ಒಂದು ಮೂಲೆನಲ್ಲಿ ಕೂತ್ಕೊಂಡಿರ್ತಾಳೆ. ಆಗ ಅವಳ ತಲೆನಲ್ಲಿ ಒಂದು ಐಡಿಯಾ ಬರತ್ತೆ. ಯಾಕ್ ನಾನು ಮೊದ್ಲು ಸ್ವಲ್ಪ ಜನಕ್ಕೆ ಫ್ರೀಯಾಗಿ ಹೇರ್ ಕಟಿಂಗ್ ಮಾಡಬಾರ್ದು? ಅದರಿಂದ ಎಲ್ಲಾ ಕಡೆ ಪ್ರಚಾರ ಆಗತ್ತೆ, ಮತ್ತವಳು ಫ್ರೀ ಹೇರ್ ಕಟಿಂಗ್ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ದಿನದಲ್ಲೇ ಅವಳ ಸಲೂನ್ಗೆ ತುಂಬಾ ಜನ ಬರೋಕ್ ಶುರುವಾಗ್ತಾರೆ. ನಿಶಾ ಹಳ್ಳಿಲಿದ್ದಂತ ಮಕ್ಕಳು ಮತ್ತೆ ಯಂಗ್ಸ್ಟರ್ಸ್ಗೆ ಅವ್ರಿಗಿಷ್ಟ ಆಗಿರೋ ಹೇರ್ ಕಟಿಂಗ್ ಮಾಡ್ತಾಳೆ. ಹಾಗಾಗಿ ಪ್ರತಿಯೊಬ್ರು ಅವಳ ಹೇರ್ ಕಟಿಂಗ್ಗೆ ಪ್ರಭಾವಿತರಾಗ್ತಾರೆ, ಮತ್ತೆ ರವಿ ಅಂಗಡಿಗೆ ಹೋಗೋದನ್ನ ನಿಲ್ಲಿಸ್ತಾರೆ. ಹಾಗಾಗಿ ರವಿಗೆ ತುಂಬಾನೇ ಬೇಜಾರಾಗತ್ತೆ. ಒಂದು ದಿನ ಅವನು ನಿಶಾ ಹತ್ರ ಹೋಗಿ ಹೇಳ್ತಾನೆ, ಹುಡುಗಿಯಾಗಿ ಸಲೂನ್ ತೆಗ್ದಿದ್ಯಲ್ಲ, ಮತ್ತೆ ನನ್ನ ಎಲ್ಲಾ ಗ್ರಾಹಕರನ್ನು ಸೆಳೆದಿದ್ಯಾ, ಸುಮ್ನೆ ಈ ಸಲೂನ್ ನ ಕ್ಲೋಸ್ ಮಾಡಿ ಬೇರೆ ಕೆಲಸ ಏನಾದ್ರೂ ನೋಡ್ಕೋ. ರವಿ ಆಡೋ ಮಾತನ್ನ ಕೇಳಿಸ್ಕೊಂಡು ಸಲೂನ್ ಅಲ್ಲಿ ಕೂತಿದ್ದಂತ ಬಾಕಿ ಜನ ಹೊರಗ್ ಬರ್ತಾರೆ. ನಿಶಾ ರವಿ ಮಾತನ್ನ ಕೇಳಿ ಒಂದು ಜೋರಾಗ್ ಕಪಾಳಕ್ ಬಾರಿಸ್ತಾಳೆ. ಆಮೇಲೆ ಹೇಳ್ತಾಳೆ, ನಿನಗ್ ನಾಚಿಕೆ ಆಗಲ್ವಾ? ಮೊದ್ಲಿಗೆ ನಿನ್ ಹಳ್ಳಿ ಜನಗಳ ಹತ್ರನೇ ಕಟಿಂಗ್ಗೆ ಡಬಲ್ ದುಡ್ಡು ತಗೋತೀಯ, ಮತ್ತೀಗ ಇಲ್ಲಿ ಬಂದು ಧಮ್ಕಿ ಹಾಕ್ತಾ ಇದ್ಯಾ? ಎಷ್ಟು ಧೈರ್ಯ ನಿನ್ಗೆ ನನಗ್ ಧಮ್ಕಿ ಹಾಕೋದಕ್ಕೆ? ಅಷ್ಟೊತ್ತಿಗೆ ಅಲ್ಲಿದ್ದಂತ ಎಲ್ಲ ಜನಗಳು ನಿಶಾ ಜೊತೆ ಕೈ ಜೋಡಿಸ್ತಾರೆ, ಮತ್ತೆ ರವಿಗೆ ಹೊಡೆಯೋಕ್ ಶುರು ಮಾಡ್ತಾರೆ. ಅವ್ರ ಹೊಡೆತದಿಂದ ತಪ್ಪಿಸ್ಕೊಂಡು ರವಿ ಅಲ್ಲಿಂದ ಓಡ್ ಹೋಗ್ತಾನೆ.